ಹಾಸ್ಟೆಲ್ ಹುಡುಗರು ತಂದಿದ್ದಾರೆ, ಸಾರಿ ಹಾಸ್ಟೆಲ್ ಹುಡುಗರು ತಿಂದಿದ್ದಾರೆ, ಹಾಸ್ಟೆಲ್ ಹುಡುಗರು ಬಂದಿದ್ದಾರೆ. ಅಯ್ಯೋ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಪಕ್ಕನ ಹೇಳ್ದಾ? ಸರಿ, ಯಾಕಪ್ಪ ಈ ಥರ ಮೈ ಮರೆತು ಬಿಟ್ಟಿದ್ದೀನಿ ಅಂದರೆ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನೋ ಟ್ರೈಲರ್ ನೋಡಿ ಈ ಥರ ಕಬ್ಬಿಕಾಗಿದ್ದೀನಿ. ಈಗ ಒಂದು ಒಳ್ಳೆ ಮಾಸ್ಟ್ ಡ್ರೆಸ್ಸಲ್ಲಿ ಬಂದಿದ್ದೀನಿ ಟ್ರೈಲರ್ ಬಗ್ಗೆ ಒಂದು ಒಳ್ಳೆ ಮಾತಾಡೋಣ ಅಂತ. ಏನಪ್ಪ ಅಂದರೆ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಟ್ರೈಲರ್ ನೋಡಿದೆ. ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಏನಪ್ಪ ಅಂದರೆ, ಈಗ ಅಂತ ಬುಲೆಟ್ ಒಂದು ಶೂಟ್ ಮಾಡ್ಕೊಳೋಣ ಅನಿಸ್ತು. ಯಾಕಪ್ಪ ಅಂದರೆ, ಈ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಏನು ಟ್ರೈಲರ್ ಇದೆ, ಈ ಟ್ರೈಲರಲ್ಲೇ ಪೂರ್ತಿ ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ, ಟ್ರೈಲರ್ ಅಂದರೆ ಅರ್ಥ ಏನು? ಒಂದು ಒಳ್ಳೊಳ್ಳೆ ಪಾರ್ಟನ್ನು ತಗೊಂಡು ಕಟ್ ಮಾಡಿ ಒಂದು ಟ್ರೈಲರ್ ಮಾಡೋದು. ಸೊ ಇದರಲ್ಲಿ ಒಳ್ಳೆ ಪಾರ್ಟ್ ತಗೊಂಡು ಕಟ್ ಮಾಡಿದಾರಾ ಕೆಟ್ಟ ಪಾರ್ಟ್ ತಗೊಂಡು ಕಟ್ ಮಾಡಿದಾರಾ ಗೊತ್ತಿಲ್ಲ. ಒಂದು ಒಳ್ಳೆ ಹೈಪ್ ಇತ್ತು ಈ ಟೀಸರ್ಗೆ. ಸೊ ಆ ಟೀಸರ್ನ ಯಾವ ಥರ ಮಾಡಿದಾರೆ ಅಂದರೆ, ಒಂದು ಸಿನಿಮಾ ಅನ್ಸಲ್ಲ, ನಾವು ನಮ್ಮಲ್ಲಿ ನಾವು ನೋಡ್ತೀವಲ್ಲ ಆ ಥರ ಅನ್ಸುತ್ತೆ. ಒಬ್ಬ ಹಾಸ್ಟೆಲ್ ವಾರ್ಡನ್ನು ಸಾಯಿಸ್ತಾರೆ ಅಂದರೆ, ಇವ್ರು ಸಾಯಿಸ್ತಾರೋ ಅವರೇ ಸಾಯ್ತಾರೋ ಗೊತ್ತಿಲ್ಲ, ಬಟ್ ಆದರೆ ಅವ್ರು ಸತ್ತ ಮೇಲೆ ಅವ್ರ ಬಾಡಿ ತೊಗೊಂಡು ಏನೇನು ಮಾಡ್ತಾರೆ ಅನ್ನೋದನ್ನು ಈ ಇದರಲ್ಲಿ ತೋರಿಸಿದ್ದಾರೆ. ಬಟ್ ನಾನು ಯಾಕಪ್ಪ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗಿರ್ಬೋದು, ಈ ಕಾಮಿಡಿ ಸೀನ್ಸ್ ಇರ್ಬೋದು, ಕಾಮಿಡಿ ಮಾತಾಡಿದ್ದಾರೆ, ಕೆಲವು ಪಂಚ್ ಡೈಲಾಗ್ಗಳಿದೆ, ಇಷ್ಟ ಆಗಿರ್ಬೋದು, ಬಟ್ ಆದರೆ ಕಾಲೇಜ್ ಸ್ಟೋರಿ ಅಂದರೆ ಯಾವ ಥರ ಇರಬೇಕಪ್ಪ ಅಂದರೆ, ನೀವು ಕಿರಿಕ್ ಪಾರ್ಟಿ ನೋಡಿರ್ಬೋದು. ಕಿರಿಕ್ ಪಾರ್ಟಿ ನೋಡಿ, ಒಂದು ಕಾಲೇಜ್ ವಿಚಾರದ ಎಲ್ಲ ಕಾಮಿಡಿಗಳು ಇದೆ, ಜೊತೆಗೆ ಒಂದು ಸೀರಿಯಸ್ನೆಸ್ಸು ಇದೆ. ಸೊ ಆ ಥರ ಏನು ಇದರಲ್ಲಿ ನನಗೇನು ಕಾಣಿಸ್ತಾ ಇಲ್ಲ. ಎಲ್ಲಿ ನೋಡಿ ಬರೀ ಅದೇ ಥರ ಡೈಲಾಗ್ಗಳು, ಬರೀ ಹತ್ರ ಓಡಾಡೋದು ಅದು ಇದು. ಸೊ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಬಗ್ಗೆ ನನಗೊಂದು ಒಳ್ಳೆ ಇದಿತ್ತು ಅಂದರೆ, ಒಂದು ಒಳ್ಳೆ ಸಿನಿಮಾ ಆಗತ್ತಿದ್ದು ಅಂತ. ಆದರೆ ಈ ಟ್ರೈಲರ್ ನೋಡಿದಾಗ ನನಗನ್ಸ್ತಾ ಇರೋದು ಗೊತ್ತಾ, ಅನ್ನೋ ಥರ ಅಂದರೆ ಅರ್ಥ ಆಗಿಲ್ವಾ ಹೇಳ್ತೀನಿ ಕೇಳಿ. ಈ ಟೀಸರಲ್ಲಿ ಒಂದು ಒಳ್ಳೆ ಪಾರ್ಟ್ ಕಟ್ ಮಾಡಿ ಒಂದು ಟೀಸರ್ ಮಾಡ್ತಾರೆ. ಸೊ ಈ ಟೀಸರಲ್ಲೇ ಏನೂ ಇಲ್ಲ, ಸಿನಿಮಾದಲ್ಲಿ ಏನಿರ್ಬೋದು, ಏನು ನೋಡ್ತೀರಾ ಸಿನಿಮಾ ಸ್ಪೆಷಲ್ಲು? ವಾರ್ಡನ್ ಸುತ್ತೋಗಿರ್ತಾನೆ, ವಾರ್ಡನ್ ಸುತ್ತ ನಡೆಯೋ ಸ್ಟೋರಿ ನೋಡ್ತೀರಾ ಅಷ್ಟೇ, ಅದರಲ್ಲಿ ಸ್ವಲ್ಪ ಕೆಲವು ಕಾಮಿಡಿ ನೋಡ್ತೀರಾ. ಬರೀ ಕಾಮಿಡಿಯಿಂದ ಸಿನಿಮಾ ಆಗೋದೇ ಆದರೆ, ನೀವು ಯಾಕೆ ಸ್ಟೋರಿ ಬರೆದು ಸಿನಿಮಾ ನೋಡಬೇಕು? ಕಾಮಿಡಿ ಕಿಲಾಡಿ ನೋಡ್ಕೊಂಡ್ರೆ ಆಯ್ತಪ್ಪ ಅಲ್ವಾ? ಸೊ ಹಾಗಾಗಿ ಈ ಸಿನಿಮಾ ಬರೀ ಕಾಮಿಡಿ ಇಷ್ಟಪಡೋರಿಗೆ ಮಾತ್ರ ಆಗತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಇದರಂಥ ಒಂದು ದೊಡ್ಡ ಸ್ಟೋರಿ ನನಗೇನು ಕಾಣಿಸ್ಲಿಲ್ಲ. ನನಗೆ ಮುಂಚೆ ಟ್ರೈಲರ್ಗೆ ಟೀಸರ್ಗೆ ಇದ್ದಂಥ ಹೈಪ್ ಅಂತೂ ಈ ಸಿನಿಮಾಲಿ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಈ ಸಿನಿಮಾಲಿ ಒಳ್ಳೆ ಹೈಪ್ ಯಾರು ಗೊತ್ತಾ, ಒಳ್ಳೆ ಸೀನಪ್ಪ ಈ ಸೀನು ಅಂತ. ನಮ್ಮ ರಮ್ಯಾ ಮೇಡಮು, ಏನು ಇವ್ರಿಗೇನು ವಯಸ್ಸಾಗಿದ್ದಂಥ ಆಂಟಿ ಅಂತ ಹೇಳಬೇಕಾ, ಇಲ್ಲ ಇವ್ರು ಕ್ಯೂಟಾಗಿ ಕಾಣೋದು ನೋಡಿ ಇನ್ನೂ ಹುಡುಗಿ ಅಂತ ಹೇಳಬೇಕಾ, ಒಂದು ಅರ್ಥ ಆಗ್ತಿಲ್ಲ. ಸೊ ಆ ಥರ ಚೆನ್ನಾಗಿ ಕಾಣಿಸಿದ್ದಾರೆ. ಹಾಗೆ ನಮ್ಮ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ಕು, ಇದರಲ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ. ಒಂದು ಹಾಡು ಮಾಡಿದ್ದಾರೆ, ಒಂದು ಹಾಡು ಮಾಡಿ ಆ ಹಾಡನ್ನ ಪೂರ್ತಿ ಪ್ಲೇ ಮಾಡಿದ್ದಾರೆ. ಸೊ ಅದೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗೋಯ್ತು ಈ ಟೀಸರಲ್ಲಿ. ಸೊ ಏನು ಇದರಲ್ಲಿ ಏನು ಮಾಡಿದ್ದಾರೆ, ಏನು ಮಾಡ್ತಾರೆ ಅಂತ ಅರ್ಥನೇ ಆಗ್ತಿಲ್ಲ. ಬಟ್ ಎಷ್ಟು ಮಟ್ಟಿಗೆ ಈ ಸಿನಿಮಾ ಬಂದಿದೆ, ಎಷ್ಟು ಮಟ್ಟಿಗೆ ಸಿನಿಮಾ ಬರಲ್ಲ ಅಂತ ಥಿಯೇಟ್ರಲ್ಲೇ ನೋಡಬೇಕಾಗತ್ತೆ. ಬಟ್ ಟ್ರೈಲರ್ ವಿಚಾರಕ್ಕೆ ಬಂದಾಗ ಐ ಕೆನ್ ನಾಟ್ ಎಕ್ಸ್ಪೆಕ್ಟೆಡ್ ದಿಸ್. ಯಾಕಂದರೆ ಈ ಥರ ಒಂದು ಟ್ರೈಲರ್ನ ಇವರು ಕಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಟ್ರೈಲರಲ್ಲಿ ಕಟ್ ಮಾಡಿಲ್ಲ, ಅವರು ಫಿಟ್ ಮಾಡಿದ್ದಾರೆ ಸ್ಟೋರಿ ಫುಲ್ಲು. ಸ್ಟೋರಿ ಫುಲ್ ರಿವೀಲ್ ಆಗ್ಬಿಡುತ್ತೆ. ಏನು ವಿಚಾರ ಏನಪ್ಪ ಅಂದರೆ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅವನು ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಒಂದು ಹಾಸ್ಟೆಲ್ ಇರ್ತಾರೆ, ಹಾಸ್ಟೆಲಲ್ಲಿದ್ದಾಗ ಒಂದು ಅವಾರ್ಡನ್ನು ಸಾಯ್ತಾನೆ. ಅದು ಸಾವನೇ ಸಾಯ್ತಾನೋ ಅಥವಾ ಇವ್ರು ಸಾಯಿಸ್ತಾರೋ ಏನೋ ಗೊತ್ತಿಲ್ಲ, ಅವ್ನ ಬಾಡಿ ತೊಗೊಂಡು ಅಲ್ಲೋಗು ಇಲ್ಲೋಗು ಅದು ಇದು ಅದೇ ಬರೀ ಅದರಲ್ಲಿ ಹಾಕಿದ್ದಾರೆ. ಸೊ ಬರೀ ಕಾಮಿಡಿ, ಒಟ್ಟು ಬೇರೇನು ನಿಮಗೆ ಅಂಥ ಮಟ್ಟದ ಸ್ಟೋರಿ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗತ್ತೋ ಸಿಗಲ್ವೋ, ಸಿನಿಮಾ ರಿಲೀಸ್ ಆದಮೇಲೆ ನೋಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಂಟೆ ಬೆಲ್ ಗಂಟೆ ಇದೆಯಲ್ಲ, ಆ ಗಂಟೆನ ಒಡೆದು 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 ಹೊಡೆದಾಕ್ರಿ. ಇಲ್ಲ ಅಂದರೆ ನೀವು ಕತ್ತಿ ತೊಗೊಂಡು ಹೊಡಿತೀರೋ, ಇಲ್ಲ ಕೋಲ್ ತೊಗೊಂಡು ಹೊಡಿತೀರೋ, ಇಲ್ಲ ನಿಮ್ಮ ತೊಗೊಂಡು ಹೊಡಿತೀರೋ, ಒಟ್ಟು ಹೊಡೀರಿ. ಬೆಲ್ ಹೊಡೆದಾಕ್ರಿ. ಸಬ್ಸ್ಕ್ರೈಬ್ ಬಟನ್ ಮುಂಚೆ ಹೊಡೆದು ಆಮೇಲೆ ಬೆಲ್ ಹೊಡೀರಿ. ಮುಂಚೆನೇ ಬೆಲ್ ಹೊಡಿಗೆ ಬರಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಬಟನ್ ಹೊಡೆದು ಬೆಲ್ ಹೊಡೀರಿ.